ಕಾಮಿಡಿ ಕಿಡ್ಸ್ ಹುಟ್ಟಿರೋದೇ ಡ್ರಾಮಾ ಮಾಡೋಕೆ. ಅದ್ಭುತವಾದಂತಹ ನಟನೆ ಮೂಲಕ ಇಡೀ ರಾಜ್ಯದ ಜನತೆಯನ್ನ ರಂಜಿಸ್ತಾ ಇರುವಂತಹ ಕಿಡ್ಸ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತಮ್ಮ ಅನುಭವವನ್ನ ಆ ಪುಟಾಣಿ ಮಾತುಗಳನ್ನ ಕೇಳಕ್ಕಂತೂ ನಾವಂತೂ ಕಾತರರಾಗಿದ್ದೀವಿ. ನನಗೆ ಇವತ್ತಿಗೂ ಸರ್ಪ್ರೈಸ್ ಅನಿಸ್ತಾ ಇರೋದು ಇವ್ರನ್ನೆಲ್ಲ ಟ್ರೈನ್ ಮಾಡಿದವರಿಗೆ. ನಿಜ, ಅವರಿಗೆ ಕೋಟಿ ಕೋಟಿ ಸಲಾಮ್. ನಾವು ಅವ್ರನ್ನ ಒಂದು ಮಾತಾಡ್ಸಕ್ಕೆ ಅವ್ರಿಗೆ ಎಷ್ಟು ಪೂಸಿ ಹೊಡಿಬೇಕು, ಅವ್ರಿಗೆ ಅವ್ರ ಹತ್ರ ಆ ರೇಂಜ್ಗೆ ಆಕ್ಟ್ ಮಾಡಿಸ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ನಿಜ ನಿಜ ನಿಜ. ಪರ್ಫಾರ್ಮೆನ್ಸ್ಗಳು ಸಾಕಷ್ಟು ನೋಡಿದ್ವಿ ಆಗಲೇ. ನಿಹಾಲ್ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನಿಹಾಲ್ ಜೊತೆ ಜೊತೆಗೆ ಕೇಳಿ ಬರೋ ಒಂದು ಹೆಸರಿದೆ, ಅದು ನಿಹಾಲ್ ಬೆಸ್ಟ್ ಫ್ರೆಂಡ್ ಬೇರೆ, ನಮ್ಮ ಮಿಸ್ ರೇವತಿ, ಸಾರಿ ಲೇವತಿ. ಇದು ಪ್ರಿಯತಮ ಅನ್ನೋದು ಕೇಳಿದ್ದೆ, ಇದು ಪ್ರಿಯತಮ ಬಹಳ ಪ್ರಿಯವಾಗಿದೆ ಅಲ್ವಾ? ಎಸ್. ಆಮೇಲೆ ಆ ಒಟ್ಟು ಆ ಒಂದು ಕಥೆನ ಇವ್ರು ಇವರಿಗಾಗಿ ಅದನ್ನ ಮಾರ್ಪಾಡು ಮಾಡಿದ ರೀತಿ, ಅದನ್ನ ಬಳಸ್ಕೊಂಡಂತ ರೀತಿ ಅದ್ಭುತ. ಹಾಡು ತುಂಬಾ ಚೆನ್ನಾಗಿ ಹಾಡ್ತೀಯ ಪುಟ, ಇನ್ನೊಂದ್ಸತಿ ಕರಿತೀಯ? ಕರಿ. ಪ್ರಿಯತಮ ಪ್ರಿಯತಮ ಪ್ರಿಯತಮ. ಯಾರು ಕರೀತಾ ಇರೋದ್ ನೀನು? ಪ್ರಿಯತಮ. ಎಲ್ಲಿದ್ದಾನ ಅವನು? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅಲ್ಲೇ ಇರೋದಾ? ಇಲ್ಲಿ ಬರಲೇ ಇಲ್ವಾ? ನೀ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟ ಅವನ್ನ. ನಿನಗೆ ಇಷ್ಟು ಇಷ್ಟು ರೋಲ್ ಮಾಡಿದ್ಯಲ್ಲ, ನಿಂಗೆ ತುಂಬ ಇಷ್ಟ ಆಗಿದ್ಯಾ ಯಾವುದು ಡ್ರಾಮಾ ಜೂನಿಯರ್ ಅಲ್ಲಿ ನೀನು ಮಾಡಿದಾಗ? ನ್ಯಾಯನಾದು ಲೊಟ್ಟೆ ನ್ಯೂಸ್ ಅಲ್ಲೂ ಕೂಡ ನೀನೇನೋ ಮಾಡಿದ್ಯಲ್ವಾ? ಅದ್ರ ಡೈಲಾಗ್ ಬರ್ತದೆ ನಿಂಗೆ? ಒಂದ್ ಡೈಲಾಗ್ ಹೊಡಿತ್ಯಾ ಹೇಳಿ. ಪಾಪ ನಮ್ ಗಂಗಾ ಅವ್ರಮ್ಮ ಇಷ್ಟ ಪಟ್ಲು ಅಂತ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡಿಸಿ ಅವ್ರಪ್ಪ ಸತ್ತೋದ. ಅಯ್ಯೋ. ಅಷ್ಟೇ ಅಷ್ಟೇ. ಅಲ್ಲ ನೀ ಈ ರೀತಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆಕ್ಟಿಂಗ್ ಮಾಡು ಅಂದ್ರೆ ಏನ್ ಮಾಡ್ತೀಯ ನೀನು? ಅಲ್ಲಿ ಮೆಂಟರ್ಸ್ ಇರ್ತಾರೆ, ನಾನು ಕಲಿಸ್ತಾರೆ, ಕಲಿಸಿ ನಾನು ಲಾಜನ್ ಥರ ಮಾಡಿದ್ದೆ. ಅದು ನಮ್ಮ ಅಣ್ಣ ಹೇಳ್ಕೊಟ್ಲು ಲಾಜನ್ ಥರ ಬರೋದು. ಸ್ವಲ್ಪ ಡೌ ಮಾಡಿ ಮೇಡಮ್. ಅಯ್ಯೋ ಲಾಸ್ಟ್ ಎಪಿಸೋಡಿಂದ ನಾನು ಡೌ ಡೌ ಮಾಡ್ಕೊಂಡೇ ಇದ್ದೆ. ಓಕೆ, ನಿನಗೆ ಇಷ್ಟು ಜನರಲ್ ಬೆಸ್ಟ್ ಫ್ರೆಂಡ್ ಯಾರು ನಿಮಗೆ? ನಿಹಾಲ್. ಯಾಕೆ ಯಾಕೆ ನಿಹಾಲ್ ನಿಂಗೆ ಬೆಸ್ಟ್ ಫ್ರೆಂಡ್? ಫಸ್ಟ್ ನನ್ನ ಲೊಟ್ಟೆ ನೀಸಲ್ಲಿ ಇವನು ಬಂದಿದ್ದ, ಅದಕ್ಕೆ ನಾನು ಅವನ ಫ್ರೆಂಡ್ ಆಗಿದ್ದೀನಿ. ಲೊಟ್ಟೆ ನೀಸಲ್ಲಿ ಬಂದಿದ್ದಕ್ಕೆ ಅವನ ಫ್ರೆಂಡ್. ಈಗ ಹಂಗೆ ಅಚಿಂತ್ಯ ಬಂದಿದ್ದ, ಎಲ್ಲರ ಫ್ರೆಂಡು ಆಗಿದ್ದೀನಿ. ಹೌದಾ? ಅಲ್ಲ, ಲೊಟ್ಟೆ ನೀಸಲ್ಲಿ ಬಂದ ತಕ್ಷಣ ನಿಹಾಲ್ ಫ್ರೆಂಡ್, ಈಗ ಸುವರ್ಣ ನ್ಯೂಸಿಗೆ ಬಂದಿದ್ಯಲ್ಲ, ನಾವು ನಿನ್ನ ಫ್ರೆಂಡಾ? ಅಲ್ವಾ? ಅದ್ಭುತ ನಿಜಕ್ಕೂ ಕೂಡ. ಹಾಗೇನೆ ಈ ಪರ್ಫಾರ್ಮೆನ್ಸ್ ಆದ್ಮೇಲೆ ಇನ್ನೊಂದು 5 ವರ್ಷದ ಪುಟ್ಟ ಬಾಲಕಿರ ಅದು ಎಂತ ಗಾಂಭೀರ್ಯ ಅಂತೀರಿ. ಅದ್ಭುತವಾದಂತಹ ಗಾಂಭೀರ್ಯ ಇರುವಂತಹ ನಟಿ ಯಾಕೆ, ನಿಜಕ್ಕೂ ಬಹಳ ದೊಡ್ಡ ಫ್ಯೂಚರ್ ಇದೆ ಅಂತ ಈಗಲೇ ಗೊತ್ತಾಗುತ್ತೆ. ಖಂಡಿತ. ಚಿತ್ರಾಲಿ. ಪ್ರತಿಯೊಬ್ಬ ಹೀರೋ ಹೀರಾ ಮುಂಚೆ ಇನ್ನೊಬ್ಬರ ಫ್ಯಾನ್ ಕಣೋ, ಫ್ಯಾನ್ ಸೊಕ್ಕ ಹಿಡಿದ್ರೆ ಸ್ಟಾರೋ, ಕೈ ಎತ್ತಿದ್ರೆ ವಾರೋ ವಾರೋ ವಾರೋ. ಹೇಳಿ ಅಚಿಂತೆ, ಇದನ್ನೇ ಎದುರು ಬಿಡ ಕಣ, ಎದುರುದೆ ಹೆದರ್ಕಂಡ ಹೆದರ್ದ್ಯಾ ಅಂತ ಕೇಳಿದಾಗ ಡೈಲಾಗ್ ಹೊಡಬೇಕು. ಹೆದರ್ದ್ಯಾ ಹೆದರ್ದ್ಯಾ ಯಾವ ಡೈಲಾಗ್ ನಿಂದು? ನಿನ್ನ ಡೈಲಾಗ್ ಬರ್ತಾ ಇದೆ ನಿಮಗೆ? ಹೇಳು ಹೇಳು ಹೇಳು. ನೀ ಹೇಳಿ. ಅಯ್ಯೋ, ಇಲ್ಲ ಇಲ್ಲ, ಡೈಲಾಗ್ ನಿನ್ ಫೇಮಸ್ ಡೈಲಾಗ್ ನಾವ್ ಹೇಳಿದ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳ್ಬೇಕನ್ನ. ಎಸ್. ಚಿತ್ರಾಲಿ, ನಿನ್ ಕಾಮಿಡಿ ಶೇಡ್ ಇರುವಂತದ್ದು ಯಾವ್ದಾದ್ರು ರೋಲ್ ಮಾಡಿದ್ಯಾ ಈ ಡ್ರಾಮಾ ಜೂನಿಯರ್ಸ್ ಅಲ್ಲಿ? ಐ ಬುಸ್ ಯು ಸಮಥಿಂಗ್ ಏನೋ ಹೇಳ್ದಂಗಿತ್ತು ನೀನು, ಅದೊಂದು ಹೇಳು. ಐ ಬುಸ್ ಯು. ಅದು ಬ್ಯೂಟಿಫುಲ್ ರೋಲ್ ಅದು. ಆ ಟೋಟಲ್ ಆ ಒಂದು ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ಲು ಅನ್ನುವಂಥದ್ದು. ನಿಜ ನಿಜ ನಿಜ. ಅಲ್ಲ, ಇದು ಬಹಳಷ್ಟು ಕತೆಗಳಿದೆಯಂತೆ, ಹಿಂಗೆ ಮನೆ ಎಲ್ಲಿರಬೇಕು ಅಂತಂದ್ರೆ ಏನು ಅಂತಿದ್ದೆ ನೀನು? ಎಲ್ಲಿ ಎಲ್ಲಿ ಮನೆ ಇರಬೇಕು, ಹೆಂಗಿರ್ಬೇಕು, ಎಂ ಜಿ ರೋಡಲ್ಲಿ ಮನೆ ಇರಬೇಕು ಅಂತ ಒಂದು ಡೈಲಾಗ್ ಇದೆಯಲ್ಲ ನಿಂದ, ನೆನಪಿದೆಯಾ? ಎಂ ಜಿ ರೋಡಲ್ಲಿ ಒಂದು ಮನೆ ಇರಬೇಕು, ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇರಬೇಕು, ನೆನಪಾಯ್ತಾ ಆ ಡೈಲಾಗ್? ನೆನಪಿದೆಯಾ? ಹೇಳ್ತೀಯ ಅದನ್ನ? ಹೇಳು ಹೇಳು. ಮರ್ತೋಗಿದೆ. ಎಸ್. ಸಾಲು ಸಾಲು ಡೈಲಾಗ್ಗಳು. ಅದು ಬೇರೆ, ಸ್ನ್ಯಾಕ್ಸ್ಗೆ ಸ್ನೇಕ್ ಅಂತಿದ್ರಂತೆ ಮಿಸ್ ಚಿತ್ರಾಲಿ. ನೀನು ಯಾರನ್ನ ನೋಡಿ ಇಮಿಟೇಟ್ ಮಾಡ್ತಿದ್ಯಾ, ಅಂದರೆ ಯಾರನ್ನಾದ್ರು ನೋಡಿ ಕಲ್ತಿದ್ಯಾ ಆ್ಯಕ್ಟಿಂಗು? ಸಿನಿಮಾದಲ್ಲಿ ತುಂಬ ಸೀನಿಯರ್ ಆ್ಯಕ್ಟ್ರೆಸ್ ಅಲ್ಲಿದೆಯಲ್ಲ,
ಕಲ್ಪನಾ ಡೈಲಾಗ್ ಕೂಡ ಹೊಡಿತಿದ್ದೆ, ಹೌದಾ? ನೆನಪಿದ್ಯಾ ಕಲ್ಪನಾ ಅವ್ರ ಡೈಲಾಗ್ ಒಂದು ಹೊಡಿತೀಯ? ಈಗ ಹೊಡಿ ನೋಡೋಣ. ನೆನ್ಪು ಮಾಡ್ಕೋ. ಆಮೇಲೆ ನೀನ್ ಹೆಂಗ್ ಪ್ರಿಪೇರ್ ಆಗ್ತಿದ್ದ? ಹೆಂಗೆ ಅಪ್ಪ ಅಮ್ಮ ಮೆಂಟರು, ಆಮೇಲೆ ನಾನ ಕಲ್ತ್ಕೊಂಡೆ. ಪಿಕ್ಚರ್ ನೋಡಿ ಫಸ್ಟಿಗೆ ಅಪ್ಪ ಕಲ್ಸಿದ್ರು ಆಡಿಷನ್ ಡೇಗೆ, ಆಮೇಲೆ ಅದೇ ಮುಂದುವರಿತಾ ಹೋಗಿತ್ತು. ಈಗ ಸೆಮಿಫೈನಲ್ ಆದ್ಮೇಲೆ ಫೈನಲ್ ಬರುತ್ತೆ, ಅವಾಗ ಆಯ್ತು ಮುಗಿತು ಅಷ್ಟೇ. ಅಷ್ಟೇನಾ? ಓಕೆ. ಇಷ್ಟ ಆಗುತ್ತಾ ನಿನಗೆ ಡ್ರಾಮಾ ಜೂನಿಯರ್ಸ್? ಡ್ರಾಮಾ ಜೂನಿಯರ್ಸ್ ಅಂದ್ರೆ ತುಂಬಾ ಇಷ್ಟ. ಮೊದಲು ನಾವು ಜೀ ಕನ್ನಡ ನೋಡ್ತಿದ್ದಾಗ ಟಿವಿಯಲ್ಲಿ ಫಸ್ಟ್ ಶೋನೇ ಡ್ರಾಮಾ ಜೂನಿಯರ್ಸ್ ಅಂತ ಬಂದಿತ್ತು. ಹಾಗೆ ಅಪ್ಪ ಹೇಳಿದ್ರು ಟ್ರೈ ಮಾಡೋಣ ಹೋಗೋಕ್ಕೆ ಅಂತ. ಹಾಗೆ ಆಯ್ತಪ್ಪ ಅಂತೇಳಿ ಎಲ್ಲ ಮಾಡಿದ್ವಿ. ಫಸ್ಟ್ ಡೇ ನಾವು ಮಂಗಳೂರಲ್ಲಿ ಆಡಿಷನ್ ಇಟ್ಟು ಅದು ಫಸ್ಟ್ ಡೇ ನಾನು ಮಾಡಿದ್ದು ರಾಮಾಚಾರಿ ಕಲ್ಪನಾ ಅದು ಮಾಡಿದ್ದೆ. ಆಮೇಲೆ ಪುನಃ ಅವ್ರು ಹೇಳಿದ್ರು ರಾಮಾಚಾರಿ ಯಾರಾಗಿದ್ರು ಅವಾಗ? ನಾನೇ ರಾಮಾಚಾರಿ ನಾನು ಮಾಡಿದ್ದೆ ಒಂದೇ. ಅದಾದ್ಮೇಲೆ ಅವರು ಪುನೊಮ್ಮೆ ಅದನ್ನೇ ಮಾಡಿಸಿದ್ರು, ಪುನೊಮ್ಮೆ ಮಾಡಿಸ್ತಾರಂತ ಹೇಳಿದ್ರು. ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಆಯ್ತಂತೇಳಿ ವಾಪಸ್ ಹೋದ್ವಿ. ಆಮೇಲೆ ಅವ್ರ ಕಾಲ್ ಬಂದಿತ್ತು ಬ್ಯಾಂಗ್ಳೂರ್ಗೆ ಬರ್ಬೇಕಂತ, ಹಾಗಿಲ್ ಬಂದಿದ್ದೀವಿ. ನೀನ್ ಬೆಂಗ್ಳೂರಿಗೆ ಹೆಂಗ್ ಬಂದಿದ್ದ? ಬಸ್ ಹತ್ಕೊಂಡ್ ಬಂದ್ಬಿಡ. ಅಚಿಂತ್ಯ ಯಾಕೋ ಅವಾಗಿಂದ ಹೊಸ ಚಪ್ಪಲಿ ನೋಡ್ತಿದ್ದಾನೆ. ಹೊಸ್ತೇನಾ ಚಪ್ಪಲಿ ಅಚಿಂತ್ಯ? ನಿದ್ದೆ ಬರ್ತಾ ಇದೆ ನಿಮಗೆ? ವೆರಿ ಗುಡ್ ನೋಡು ಅಚಿಂತ್ಯ. ಜೋಶ್ ನೋಡ, ಅವ್ನ ಜೋಶೇ ಬೇರೆ. ಆದ್ರೆ ಯಾಕೋ ಓಡಲ್ಲಿ ಇದ್ದಾನೆ ಇವತ್ತು ಅಲ್ವಾ? ಹೋಗ್ಲಿ ಒಂದ್ ಡೈಲಾಗ್ ಹೇಳ್ಬಿಡು. ನೀವು ಬರಂಗಿಲ್ಲ, ದಾಟ್ ನಾನ್ ಬರ್ಬೋದು. ಮಾತು ಮಾತ್ನಲ್ಲೇ ಅಶಾ ಭಯ ಆಗೋಯ್ತಪ್ಪ. ನಾನಂತೂ ಗೆರೆ ದಾಟಲ್ಲ. ನಾ ಖಂಡಿತ ದಾಟಲ್ಲ. ನೀನ್ ದಾಟ್ತೇನ? ಗೆರೆ ದಾಟ್ತೇನ? ನಿನ್ ಡೈಲಾಗ್ ನೋಡ ಅವನೇ ಹೆದರ್ತಾ ಇಲ್ಲ. ಇಷ್ಟೆಲ್ಲ ಅವಾಜ್ ಹಾಕಿದ್ರೆ ಅವ್ನ ನೋಡ್ ಗೆರೆ ದಾಟ್ತಾನಂತಲ್ಲ, ಏನ್ ಮಾಡ್ತೀಯ? ಅದ್ಭುತ. ಇದು ಮುಗಿಯದ ಕತೆ ಕಣ. ನಾವು ಅಷ್ಟೇ ಒಂದು ಗೆರೆ ಅವನು ಕೋಟೆ ಇದು ಒಟ್ಟಲ್ಲಿ ನಾವು ಮಾತ್ರ ಇಲ್ಲಿ. ಹೌದು, ನಿಜಕ್ಕೂ ಕೂಡ ಅಬ್ಬಾ ಅದ್ಭುತವಾಗಿತ್ತು. ಎಲ್ಲ ಕಿಲಾಡಿ ಕಿಡ್ಸ್ ಗಳ ನಡುವೆ ಇನ್ನೊಂದು ಪ್ರತಿಭಾನ್ವಿತ ಪ್ರತಿಭೆ ಇದೆ. ಅದು ಏನೂ ಪಾಪ ತಿಳಿದಿದ್ದ ಹಾಗೆ ಸೈಲೆಂಟ್ ಆಗಿ ಇವ್ರ ಮಧ್ಯೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಈ ಪುಟ್ಟ ಹುಡುಗರ ಮುಂದೆ. ಇವ್ರಿಗಿಂತ ಸ್ವಲ್ಪ ದೊಡ್ಡವನಷ್ಟೇ, ಆದ್ರೆ ಅವನ ಆ ಟ್ಯಾಲೆಂಟ್ ಎಂಥ ದೊಡ್ಡವ್ರನ್ನು ಕೂಡ ಮೀರಿಸುತ್ತೆ ಅಂದ್ರೆ ನಿಜ ಪ್ರಾಯಶಃ ಅತಿಶಕ್ತಿ ಅಲ್ಲ ಅಂತ. ನಿಜಕ್ಕೂ ಕೂಡ ಯಾವುದೇ ಆಕ್ಟರ್ನೇ ಆಗಲಿ ನಾಚಿಸುವಂತಹ ನಟನೆ ಪುಟ್ಟರಾಜು.